ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬ ದಿನಗಳಿಂದ ಕೇಳ್ತಾ ಇದ್ದಂತಹ ಈ ಪೂಜೆಗೆ ಬಳಸುವಂತಹ ಗಾಜಿನ ಬಳೆಗಳು ಎಲ್ಲಿ ಸಿಗುತ್ತೆ, ಹಾಗೆ ಈ ಗಾಜಿನ ಬಳೆಗಳನ್ನು ನಾವು ಲಕ್ಷ್ಮೀ ಪೂಜೆಗೆ ಬಳಸೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸಾಕಷ್ಟು ಜನ ಈ ಗಾಜಿನ ಬಳೆಗಳು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರಿ. ಇವುಗಳನ್ನು ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ತರಿಸ್ಕೊಂಡಿರೋವಂಥದ್ದು. ತುಂಬಾ ಕಡಿಮೆ ಬೆಲೆಗೆ ಇವ್ರ ಹತ್ರ ಸಿಗುತ್ತೆ, ಜೊತೆಗೆ ಬೇರೆ ಬೇರೆ ಕಲರ್ಸಲ್ಲಿ ಕೂಡ ನಿಮಗೆ ಈ ಬಳೆಗಳು ಸಿಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಗುಚ್ಚಾಗಿರುತ್ತೆ. ನೀವು ಆ ದಾರವನ್ನು ಕಟ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಕಲರ್ನ ಇಟ್ಕೊಳ್ಬೇಕಾಗತ್ತೆ. ಈ ಗಾಜಿನ ಬಳೆಗಳು ಒಂದು ಫುಲ್ಲು ಕಪ್ಪು ಬಣ್ಣದಲ್ಲಿ ಬರುತ್ತೆ, ಇನ್ನೊಂದು ಬೇರೆ ಕಲರ್ಸಲ್ಲಿ ಕೂಡ ಬರುತ್ತೆ. ಟೋಟಲಾಗಿ ನಿಮಗೆ 108 ಬಳೆಗಳಿದ್ದರೆ ಸಾಕು ಅರ್ಚನೆ ಮಾಡೋದಕ್ಕೆ. 108 ಅಷ್ಟೋತ್ತರಗಳನ್ನು ಹೇಳಿಕೊಂಡು ಒಂದೊಂದೇ ಬಳೆಗಳನ್ನು ಹಾಕ್ತಾ ಪೂಜೆ ಮಾಡ್ಬೋದು. ನಿಮಗೆ ಕಪ್ಪು ಬಣ್ಣದ್ದೇ ಬೇಕು ಅನ್ನೋ ಹಾಗಿದ್ದರೆ ಕಪ್ಪು ಬಣ್ಣವನ್ನು ನೀವು ತರಿಸ್ಕೊಂಡು ಅದರಲ್ಲೇ ಅರ್ಚನೆ ಮಾಡ್ಬೋದು. ಅಥವಾ ಬೇರೆ ಬೇರೆ ಕಲರ್ಸಲ್ಲಿ ಬೇಕು ಅಂದರೆ ಈ ರೀತಿ ತರಿಸ್ಕೊಂಡು ಅದನ್ನು ಈ ರೀತಿ ಬಿಚ್ಚಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಒಂದೊಂದೇ ಬಣ್ಣದ ಬಳೆಗಳನ್ನು ಹಾಕ್ತಾ ಅರ್ಚನೆಯನ್ನು ಮಾಡ್ಬೋದು. ನೋಡಿ, ಕಪ್ಪು ಬಣ್ಣದ್ದು ನನ್ನ ಹತ್ರ ಆಲ್ರೆಡಿ ಇತ್ತು, ನನಗೆ ಬೇರೆ ಕಲರ್ಸಲ್ಲಿ ಬೇಕಿತ್ತು, ಹಾಗಾಗಿ ಕಪ್ಪು ಬಣ್ಣದ ಗುಚ್ಛ ಏನಿದೆ ಬಳೆಗಳ ಗುಚ್ಛ ಅದನ್ನು ನಾನು ಹಾಗೆ ಇಡ್ತೀನಿ ಪೂಜೆಗೆ ಒಂದು ತಟ್ಟೆಯಲ್ಲಿ. ಇದನ್ನು ಬಳೆ ಬಿಚ್ಚೋಲೆ ಅಂತ ಕೂಡ ಕರೀತಾರೆ. ಇನ್ನು ಬೇರೆ ಕಲರ್ಸಲ್ಲಿ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ತರಿಸ್ಕೊಂಡಿದ್ದೀನಿ. ಅದನ್ನು ಅರ್ಚನೆಗೆ ಬಳಸಬೇಕು, ಹಾಗಾಗಿ ಸಪ್ರೇಟಾಗಿ ಕಟ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಕಲರ್ಸ್ನ ಹಾಕಿಟ್ಟಿದ್ದೀನಿ. ಯಾವುದಾದ್ರೂ ಬೇರೆ ಬೇರೆ ಕಲರ್ಸ್ ಕವರ್ಸಲ್ಲಿ ಇಡ್ಬೋದು, ಅಥವಾ ಮಸಾಲ ಬಾಕ್ಸ್ ಇದ್ದರೆ ಅದರಲ್ಲಿ ಕೂಡ ನೀವು ಹಾಕ್ಬಿಟ್ಟು ಎತ್ತಿಡ್ಬೋದು, ಮಿಕ್ಸ್ ಆಗೋದಿಲ್ಲ. ಲಕ್ಷ್ಮೀ ಪೂಜೆಯಲ್ಲಿ ಈ ಗಾಜಿನ ಬಳೆಗಳನ್ನು ಬಳಸಿ ಅರ್ಚನೆ ಮಾಡೋದು ತುಂಬಾ ವಿಶೇಷ, ತುಂಬಾ ಶ್ರೇಷ್ಠವಾದಂಥದ್ದು ಅಂತಲೇ ಹೇಳ್ಬೋದು. ಈ ಬಳೆಗಳನ್ನು ಉಪಯೋಗಿಸಿ ನೀವು ಲಕ್ಷ್ಮೀ ದೇವಿಯನ್ನು ಅರ್ಚನೆ ಮಾಡಿದ್ರೆ ನಿಮ್ಮ ಸಕಲ ಸೌಭಾಗ್ಯ ಹೆಚ್ಚಾಗುತ್ತೆ, ಅದೇ ರೀತಿ ಮಾಂಗಲ್ಯತನ ಅಂದರೆ ಮುತ್ತೈದೆತನ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಬಳೆಗಳನ್ನು ಬಳಸಿಕೊಂಡು ನೀವು ಅರ್ಚನೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಕಾರ್ಪಣ್ಯಗಳು ಕಡಿಮೆ ಆಗಿ ಕೃಪಾ ಕಟಾಕ್ಷ ಅಥವಾ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂಬರುವಂತಹ ವಿಡಿಯೋಗಳಲ್ಲಿ ಈ ಬಳೆಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಈ ಬಣ್ಣದ ಬಳೆಗಳು ಬೇಕಿದ್ರೆ ಮೇಲ್ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅವ್ರ ಹತ್ರ ತರಿಸ್ಕೊಳ್ಬೋದು. ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರದೇ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.